ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಹತ್ರ ಯಾವುದೇ ವಾಷಿಂಗ್ ಮಿಷಿನ್ ಇರಬಹುದು, ನಾವು ಮಂತ್ಲಿ ಒಂದ್ಸಲನಾದರೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಮೋಟಾರ್ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗೆಯೇ ಬ್ಯಾಕ್ಟೀರಿಯಾಸ್ಗಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಎಷ್ಟೆಲ್ಲ ಗಲೀಜಿರುತ್ತೆ, ನಾವು ಅದನ್ನು ಕ್ಲೀನ್ ಮಾಡದೆ ಹಾಗೆ ಬಿಡೋದ್ರಿಂದ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗುತ್ತೆ. ಸೊ ನಾವು ಮಂತ್ಲಿ ಒಂದ್ಸಲನಾದ್ರೂ ಕ್ಲೀನ್ ಮಾಡೋದ್ರಿಂದ ಮೋಟಾರ್ ಕೂಡ ತುಂಬಾ ದಿನ ಬಾಳಿಕೆ ಬರುತ್ತೆ, ನಮಗೆ ವಾಷಿಂಗ್ ಮಿಷಿನ್ ಕೂಡ ತುಂಬಾ ವರ್ಷ ಯೂಸ್ ಮಾಡಬಹುದು. ನಾನಿಲ್ಲಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಎಲ್ ಜಿ ಅವ್ರದ್ದೇ ಫ್ರಂಟ್ ಲೋಡ್ ಮತ್ತು ಟಾಪ್ ಲೋಡ್ ಎರಡಕ್ಕೂ ಒಂದೇ ಆಗುವ ಥರ ಒಂದು ವಾಷಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 170 or 190 rupees ಇರಬೇಕನ್ಸುತ್ತೆ. ಈ ಒಂದು ಪೌಡರ್ ಏನಿದೆ, ಈ ಪೌಡರ್ನ ನಾವು ಒಂದೇ ಸಲ ಯೂಸ್ ಮಾಡಬೇಕಾಗತ್ತೆ. ಅದನ್ನು ಅರ್ಧ ಹಾಕಿ ಅರ್ಧ ಹಾಗೇ ಇಡೋ ಹಾಗಿಲ್ಲ, ಒಂದು ಪ್ಯಾಕ್ನ ಒಂದೇ ಸಲ ಹಾಕಬೇಕು. ಹಾಗೆಯೇ ನಾವು ಇದನ್ನು ಲಿಕ್ವಿಡ್ ಎಲ್ಲಿ ಹಾಕ್ತೀವಿ ಆ ಒಂದು ಪ್ಲೇಸಿಗೆ ನಾವು ಈ ಪೌಡರನ್ನು ಹಾಕೋಬೇಕಾಗತ್ತೆ. ಫ್ರೆಂಡ್ಸ್, ಇದು ಬಂದು ಎಲ್ ಜಿ ವಾಷಿಂಗ್ ಮಿಷಿನ್, 8 kg ಫುಲ್ಲಿ ಆಟೋಮೆಟಿಕ್ ಎಲ್ ಜಿ ವಾಷಿಂಗ್ ಮಿಷಿನ್ ಇದು. ನಮ್ಮ ಹತ್ರ ಯಾವುದೇ ವಾಷಿಂಗ್ ಮಿಷಿನ್ ಇರ್ಬೋದು ಫ್ರೆಂಡ್ಸ್, ನಾವು ಮಂತ್ಲಿ ಒಂದ್ಸಲ ಅಥವಾ ಒಂದೂವರೆ ತಿಂಗಳಿಗೊಂದ್ಸಲ ಏನಾದರೂ ನಾವು ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಅದರಲ್ಲಿ ತುಂಬಾ ಗಲೀಜು ಹಾಗೇ ಇದ್ಬಿಡುತ್ತೆ. ತುಂಬಾ ಗಲೀಜಾಗೋದ್ರಿಂದ ವಾಷಿಂಗ್ ಮಿಷಿನಲ್ಲಿ ಬ್ಯಾಕ್ಟೀರಿಯಾಗಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಇದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಆಗಿರೋದ್ರಿಂದ ನಾವು ಟೈಮಿಂಗ್ ಸೆಟ್ ಮಾಡಬೇಕು ಅಥವಾ ಒಂದು ಟೆಂಪ್ರೇಚರ್ನ ಸೆಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮಗೆ ಯಾವೊಂದನ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಮಷಿನ್ನ ಆನ್ ಮಾಡಿದ್ರೆ ಎಲ್ಲ ಟೈಮಿಂಗ್ಸ್ ಅದೇ ಟೈಮಿಂಗ್ಸ್ ಎಲ್ಲ ಅದೇ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡ್ತಿದ್ರೆ ಎಷ್ಟೆಲ್ಲ ಆಪ್ಷನ್ಸ್ ಇದೆ ಅಂತ ಹೇಳಿ. ನಾವಿವಾಗ ಟಪ್ ಕ್ಲೀನ್ ಮಾಡೋದ್ರಿಂದ ನಾವಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀವಿ, ನೀರನ್ನು ಆನ್ ಮಾಡಿಕೊಂಡು ಸ್ವಿಚ್ಚನ್ನು ಆನ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಟಪ್ ಕ್ಲೀನ್ ಅನ್ನೋ ಆಪ್ಷನ್ ಏನಿದೆ ಅದಕ್ಕೆ ಸೆಟ್ ಮಾಡಿ ನಾವು ಮೋಟ್ರನ್ನ ಆನ್ ಮಾಡಬೇಕಾಗತ್ತೆ. ನಾನಿಲ್ಲಿ ಮೋಟ್ರನ್ನ ಆನ್ ಮಾಡಿದ್ದೀನಿ, 1 ಗಂಟೆ 32 ನಿಮಿಷ ತೊಗೊಂಡಿದೆ ಆ ಫುಲ್ ಕ್ಲೀನ್ ಆಗೋದಕ್ಕೆ ಅಂತ ಹೇಳಿ. ಕ್ಲೀನಿಂಗ್ ಪ್ರೊಸೀಜರ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಇದು 2-3 ಸಲ ನಮಗೆ ನೀರನ್ನು ತೊಗೊಂಡು ಚೆನ್ನಾಗಿರೋ ನೀರನ್ನು ತೊಗೊಂಡು ನಮಗೆ ನೀಟಾಗಿ ಕ್ಲೀನಾಗಿ ಕೊಡುತ್ತೆ. ಇನ್ನು 50 minutes ಬಾಕಿ ಇದೆ, ಇಲ್ಲಿ ನೋಡ್ತಿದ್ದೀರಾ ಅಲ್ವಾ. ಈ ವಾಷಿಂಗ್ ಮಿಷಿನ್ ಬಂದು ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ವೇಸ್ಟ್ ನೀರೆಲ್ಲ ಹೋಗ್ತಾ ಇದೆ. ನಮ್ಮನೆ ವಾಷಿಂಗ್ ಮಿಷಿನಲ್ಲಿ ಅಷ್ಟೇನು ಗಲೀಜ್ ಇರಲಿಲ್ಲ, ಯಾಕೆಂದರೆ ನಾನು ಮಂತ್ಲಿ ಕ್ಲೀನ್ ಮಾಡೋದ್ರಿಂದ ಅಷ್ಟಾಗಿ ಗಲೀಜ್ ಇರಲ್ಲ. ಸೊ ಫ್ರೆಂಡ್ಸ್, ಇವಾಗ ಅದರದ್ದು ವಾಷಿಂಗ್ ಎಲ್ಲ ಏನಿತ್ತು, ಕ್ಲೀನಿಂಗ್ ಪ್ರೊಸೀಜರ್ ಎಲ್ಲ ಮುಗಿತು. ಇವಾಗ ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಗಲೀಜಿದ್ರೂ ಕೂಡ ಈ ಒಂದು ಪೌಡ್ರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ಬೇಗನೆ ಕ್ಲೀನ್ ಆಗುತ್ತೆ. ಹಾಗೆಯೇ ನಾವು ಸ್ವಿಚ್ ಎಲ್ಲ ಆಫ್ ಮಾಡ್ಕೋಬೇಕು. ನಾವು ಇದೆಲ್ಲ ಕ್ಲೀನ್ ಮಾಡಬೇಕಂದ್ರೆ ವಾಷಿಂಗ್ ಮಿಷಿನ್ದು ಸ್ವಿಚ್ ಎಲ್ಲ ಆಫ್ ಮಾಡಿಕೊಂಡು ನಾವಿಲ್ಲಿ ಏನು ಡಿಟರ್ಜೆಂಟ್ ಅಥವಾ ಲಿಕ್ವಿಡ್ ಹಾಕ್ತೀವಿ, ಈ ಒಂದು ಪಾರ್ಟ್ಸ್ ಏನಿದೆ ಇದನ್ನು ನಾವು ತೊಗೊಂಡು ಇಲ್ಲಿ ಒಳಗಡೆ ಎಲ್ಲ ನಾವೆಲ್ಲ ಪೌಡ್ರೆಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಹಾಗೇ ಇರುತ್ತೆ. ನಾವೊಂದು ಟೂತ್ ಬ್ರಷ್ ಸಹಾಯದಿಂದ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ನೀರು ಬಟ್ಟೆ ಮಾಡಿಕೊಂಡು ಕ್ಲೀನಾಗಿ ಅಲ್ಲೆಲ್ಲ ಒರೆಸ್ಕೋಬೇಕಾಗತ್ತೆ. ನೋಡ್ತಿದ್ರಲ್ಲ ಅಲ್ಲೆಲ್ಲ ಗಲೀಜಿರುತ್ತೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು. ಇದನ್ನು ಅಷ್ಟೇ, ನಾವೇನು ಲಿಕ್ವಿಡ್ ಹಾಕ್ತೀವಿ ಈ ಒಂದು ಪಾರ್ಟನ್ನು ಅಷ್ಟೇ ತುಂಬಾ ಗಲೀಜಾಗಿರುತ್ತೆ. ಇಲ್ಲಿ ಕಂಫರ್ಟ್ ಹಾಕೋ ಝೋನ್ ಇದು, ಕಂಫರ್ಟ್ ಹಾಕೋದು ಅಷ್ಟೇ. ನಾವು ಕಂಫರ್ಟ್ ಹಾಕಿದೆಲ್ಲ ಆ ಬ್ಯಾಕ್ ಸೈಡಲ್ಲಿ ಹಾಗೆ ಇರುತ್ತೆ. ಇದನ್ನೆಲ್ಲ ನಾವು ಒಂದು ಟೂತ್ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡಿಕೊಂಡು ಒಂದು ಬಟ್ಟೆ ಸಹಾಯದಿಂದ ಒರೆಸಿ ಡ್ರೈ ಮಾಡಿಬಿಟ್ಟು ನಾವು ಮತ್ತೆ ಅಲ್ಲಿಗೆ ಸೆಟ್ ಮಾಡಬೇಕು. ನಾನಿಲ್ಲೆಲ್ಲ ಒಂದು ಕಾಟನ್ ಬಟ್ಟೆನ ತೊಗೊಂಡು ಎಲ್ಲನೂ ಡ್ರೈ ಮಾಡಿ ಕ್ಲೀನ್ ಮಾಡಿರುವಂತಹ ಈ ಒಂದೇನಿದೆ ಇದನ್ನು ಕೂಡ ಅಲ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಒಂದು ಪಾರ್ಟ್ಸ್ ಬಂದು ಇಲ್ಲೂ ಅಷ್ಟೇ, ವಾಷಿಂಗ್ ಮಿಷಿನಲ್ಲಿ ಎಷ್ಟು ಗಲೀಜಿರುತ್ತೆ ಅದೆಲ್ಲ ಇಲ್ಲಿ ಬಂದು ಇರುತ್ತೆ. ಹಾಗೆಯೇ ಅದರಲ್ಲಿ ಏನಾರ ಬಟನ್ಸ್ ಎಕ್ಸ್ಟ್ರಾ ಏನಾದರೂ ನಾವು ವಾಷಿಂಗ್ ಮಿಷಿನಲ್ಲಿ ಗೊತ್ತಿಲ್ಲದೆ ಹಾಕಿದ್ರೇ ಅದು ಸಹ ಇಲ್ಲೇ ಬಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ತುಂಬಾ ಗಲೀಜಿರುತ್ತೆ, ನಾವು ಇದನ್ನು ಕೂಡ ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು. ನಾವು ಬಟ್ಟೆಲೆಲ್ಲ ಗೊತ್ತಿಲ್ಲದೆ ನಮ್ಮದು ಹೇರ್ ಎಲ್ಲ ಇರುತ್ತೆ ಅಲ್ವಾ, ಅದು ಸಹ ಇಲ್ಲಿ ಬಂದು ಕಲೆಕ್ಟ್ ಆಗಿರುತ್ತೆ. ನಾವಿಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕೊಳೆ ಗಲೀಜೇನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ, ಒಂದು ಟೂತ್ ಬ್ರಷ್ ಸಹಾಯದಿಂದ ನಾವಿಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀರನ್ನು ಹಾಕಿ ಕ್ಲೀನಾಗಿ ತೊಳ್ಳಿ ಒಂದು ಬಟ್ಟೆಯಿಂದ ವಾಶ್ ಮಾಡ್ಕೊಳ್ಳಿ. ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಹತ್ರ ಈ ಒಂದು ಪೌಡ್ರ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಿಂಗ್ ಸೋಡಾ ಮತ್ತು ನಿಂಬೆ ಹಣ್ಣು ಬರುತ್ತೆ, ಹಾಗೆಯೇ ಮಾಮೂಲಿ ಸೋಡಾ, ಇವು ಮೂರನ್ನು ಹಾಕಿ ನಾವು ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿಬಿಟ್ಟು ಬೇಕಿಂಗ್ ಸೋಡಾ ಮತ್ತು ಮಾಮೂಲಿ ಸೋಡಾ ಬರುತ್ತೆ ಅದು ಸ್ವಲ್ಪ, ಹಾಗೆಯೇ ಲೆಮನ್ನ ಹಾಕಿ ನಾವು ಇವಾಗ ಯಾವ ಥರ ಪ್ರೊಸೀಜರಾಗಿ ನಾವು ಮಷಿನ್ ಆನ್ ಮಾಡಿದ್ವಿ ಇದೇ ಥರ ಆನ್ ಮಾಡೋದ್ರಿಂದನೂ ಕೂಡ ವಾಷಿಂಗ್ ಮಿಷಿನ್ ಕೂಡ ಕ್ಲೀನ್ ಆಗುತ್ತೆ. ನಿಮ್ಮ ಹತ್ರ ಪೌಡ್ರ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಆ ಒಂದು ಪ್ರೊಸೀಜರ್ನ ನೀವು ಕೂಡ ಮಾಡಿ ಅದನ್ನು ಕೂಡ ಚೆನ್ನಾಗಿ ಕೊಳೆ ಹೋಗುತ್ತೆ. ನಾವೆಲ್ಲ
ಕ್ಲೀನ್ ಮಾಡಿದ್ದಾದಮೇಲೆ ಒಂದು ಬಟ್ಟೆ ಸಹಾಯದಿಂದ ಒಳಗಡೆ ಎಲ್ಲ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಒರೆಸ್ಕೋಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ, ನಾವು ಹಾಗೆಯೇ ಬಟ್ಟೆ ವಾಶ್ ಮಾಡಿ ಮತ್ತು ಕ್ಲೀನ್ ಮಾಡಿ ನಾವೆಲ್ಲ ಹಾಗೆ ಬಿಟ್ಟು ಡ್ರೈ ಮಾಡಲಿಲ್ಲ ಅಂತ ಹೇಳಿದರೆ ಅದೆಲ್ಲ ಬೇಗ ರೆಸ್ಟ್ ಬರೋ ಸಾಧ್ಯತೆ ಇರುತ್ತೆ. ಸೊ ನಾವಿಲ್ಲೆಲ್ಲ ಬೆಲ್ಟ್ ಏನಿದೆ ಆ ಬೆಲ್ಟ್ ಒಳಗಡೆ ಎಲ್ಲ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಕಾಟನ್ ಬಟ್ಟೆನ ತಗೊಂಡು ಕ್ಲೀನಾಗಿ ಅದನ್ನೆಲ್ಲ ಡ್ರೈ ಮಾಡಬೇಕಾಗತ್ತೆ. ಇಲ್ಲಿ ಏನಿದೆ ಫ್ರೆಂಡ್ಸ್, ಇದು ಫುಲ್ಲಿ ಆಟೋಮೆಟಿಕ್ ಆಗಿರೋದ್ರಿಂದ ಅಲ್ಲೆಲ್ಲ ನೀರನ್ನು ಹಾಕೋ ಹಾಗಿಲ್ಲ, ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಳ್ಳಿ. ಮಂತ್ಲಿ ಒಂದ್ಸಲನಾದರೂ ಈ ರೀತಿಯಾಗಿ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡೋದ್ರಿಂದ ಮೋಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ನಾವು ತುಂಬ ವರ್ಷಗಳ ಕಾಲ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲದೆ. ಹಾಗೆಯೇ ನಾವು ಈ ಥರ ಕ್ಲೀನ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಸ್ಗಳು ಕೂಡ ಆಗಲ್ಲ, ಹೈಜೆನಿಕ್ ಆಗಿ ಕೂಡ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ಕ್ಲೀನ್ ಮಾಡಿದ ತಕ್ಷಣವೇ ಡೋರ್ನ ಕ್ಲೋಸ್ ಮಾಡಿಬಿಡಿ, ಅದನ್ನು ಸ್ವಲ್ಪ ಹೊತ್ತು ಗಾಳಿಗೆ ಬಿಡಿ, ಡ್ರೈ ಆದಮೇಲೆ ಡೋರ್ನ ಕ್ಲೋಸ್ ಮಾಡಿ. ಹಾಗೆಯೇ ನಾವು ಈ ರೀತಿಯಾಗಿ ಮೇಂಟೆನೆನ್ಸ್ ಮಾಡೋದ್ರಿಂದ ವಾಷಿಂಗ್ ಮಿಷಿನ್ ಹೊಸದ್ರ ಥರನೇ ಇರುತ್ತೆ. ಹಾಗೆಯೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ.